ಯಾರು ನಾವ್ಯಾರು ಶಾಸಕರು ಆಯ್ಕೆ ಮಾಡಲಿಲ್ಲ. ಇದೇ ಸಂದರ್ಭ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು, ನಾನು ಮಂತ್ರಿ ಆಗಿರಲಿಲ್ಲ. ಅವತ್ತು ಕುಮಾರಸ್ವಾಮಿ ಅವರು ರಾಜೀನಾಮೆಯನ್ನು ಕೊಟ್ಟು ಬೈ ಎಲೆಕ್ಷನ್ ಬಂತು. ಆಗ ಇಡೀ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಅವತ್ತು ಮುಖ್ಯಮಂತ್ರಿಗಳು ಮತ್ತು ಪಕ್ಷ ಸೋನಿಯಾ ಗಾಂಧಿಯವರು ಡಿ ಕೆ ಸುರೇಶ್ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಅರ್ಜಿ ಹಾಕ್ತೇವೆ ಅಂದ್ರೂ ಕೂಡ ಅವತ್ತು ಆಯ್ಕೆ ಮಾಡಿ ಚುನಾವಣೆಗೆ ಸ್ಪರ್ಧೆಗೆ ಇಳಿಸಿದ್ರು. ಆಗ ಇದೇ ಸಂದರ್ಭ ಬಿಜೆಪಿ ಮತ್ತು ಜನತಾದಳ ಇಬ್ರು ಒಗ್ಗಟ್ಟಿನಿಂದ ನನ್ನ ಸಹೋದರಿ ಅನಿತಾ ಕುಮಾರಸ್ವಾಮಿಯವರನ್ನ ಬಿಜೆಪಿ ಮತ್ತು ಜನತಾದಳ ಸೇರಿ ಒಂದು ಅಭ್ಯರ್ಥಿಯನ್ನ ಮಾಡಿತು. ಇದೇ ಪರಿಸ್ಥಿತಿ ಆವತ್ತಿನ ಕಾಲದಲ್ಲಿ ನಾವು ಮೂರ್ ನಾಲ್ಕು ಜನ ಎಂಎಲ್ಎಗಳು ಮಾತ್ರ ಇದ್ದ, ಮೂರು ಜನ ಎಂಎಲ್ಎಗಳು ಇದ್ದು ಆವತ್ತು ಯೋಗೇಶ್ ಅವರು ಎಸ್ಪಿಯಿಂದ ಇದ್ರು. ಚುನಾವಣೆ ನಡೆಯಿತು. ಚುನಾವಣೆ ನಡೆದಾಗ ಆಗ ಬಿಜೆಪಿ ದಳ ಒಟ್ಟಿಗೆ ಸೇರಿ ಚುನಾವಣೆ ನಡೆದಾಗ ತಾವು ಈ ಕ್ಷೇತ್ರದ ಮಹಾಜನತೆ ಈ ಸ್ವಾಭಿಮಾನಿಯನ್ನ ಉಳಿಸಬೇಕು, ಒಬ್ಬ ಕಾರ್ಯಕರ್ತನ ಡಿ ಕೆ ಶಿವಕುಮಾರ್ಗೆ ಗೌರವನ ಕೊಡಬೇಕು, ಶಿವಕುಮಾರ್ಗೆ ಶಕ್ತಿಯನ್ನ ತುಂಬಬೇಕು ಅಂತೇಳಿ ಆವತ್ತು ಡಿ ಕೆ ಸುರೇಶ್ ಅವರಿಗೆ ಪಾರ್ಲಿಮೆಂಟ್ಗೆ 1,31,000 ಅಂತರದಿಂದ ಗೆಲ್ಲಿಸಿ ಲೋಕಸಭೆಗೆ ತಾವು ಕಳಿಸಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.